ಮೊದಲನೇ ಶೆಡ್ಯೂಲ್ ಚಿಕ್ಕಮಗಳೂರಿನಲ್ಲಿ ಮುಗಿಸಿ ಎರಡನೇ ಶೆಡ್ಯೂಲ್ ಬೆಂಗಳೂರು ಮತ್ತು ಸುತ್ತಮುತ್ತ ಎಲ್ಲ ಮಾಡಿದ್ದೀವಿ. ಈ ಫೈಟ್ ಚಿತ್ರೀಕರಣ ರವಿವರ್ಮ ಜೊತೆ ಅದ್ಭುತವಾಗಿ ಮೂಡಿದೆ, ನಮ್ಮ ನಿರೀಕ್ಷೆಗಿಂತ ಮೀರಿ ಮೂಡಿದೆ ಮತ್ತು ಪ್ರತಿಯೊಂದು ದೃಶ್ಯಗಳು ಮತ್ತು ಸೀನ್ಗಳು ಸಮರ್ಜಿತ್ ಲಂಕೇಶ್ ನನ್ನ ಮಗ ಅಂತಲ್ಲ ನನಗೆ ಆಶ್ಚರ್ಯ ಹಾಗಾಗಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೀರಿ ನಟನೆ ಮಾಡಿದ್ದಾನೆ. ಅದ್ರ ಜೊತೆಗೆ ಸಾಮ್ಯ ಅಯ್ಯರು ಈಗಾಗಲೇ ಪಳಗಿರೋರು ಟಿವಿ ದೃಶ್ಯ ಮಾಧ್ಯಮದಲ್ಲಿ ಆಗಲೇ ನಟನೆ ಮಾಡಿ ರಾಜ್ಯ ಪ್ರಶಸ್ತಿ ಬಂದು ಈಗ ಒಂದು ನಾಯಕ ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಮತ್ತು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ವೆಟರನ್ ಥರ ನಟನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ದ ಫ್ಯೂಚರ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಭಾಷೆಯಲ್ಲೂ ಎಲ್ಲ ಕಡೆಯೂ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದು ಯಾವುದೇ ಒಂದು ಸಂಶಯ ಇಲ್ಲ. ಅದ್ರ ಜೊತೆಗೆ ಮಾನಸಿ, ನಮ್ಮ ಮಾನಸಿ ಸುಧೀರ್ ಅವರು, ಅವರು ನನ್ನ ಮಾತುಗಳಲ್ಲೇ ಮೀರಿ ನನ್ನ ಮಾತುಗಳನ್ನ ನಾನು ಬಡಿಸೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಾಂತಾರಲ್ಲೂ ಅದ್ಭುತವಾಗಿ ನಟನೆ ಮಾಡಿದ್ರು, ಅದಕ್ಕಿಂತ ಮೀರಿ ಇನ್ಫ್ಯಾಕ್ಟ್ ಇದರಲ್ಲಿ ಹೆಚ್ಚು ದಿನ ಆ್ಯಕ್ಟ್ ಮಾಡಿದ್ರು ಅನ್ಸುತ್ತೆ. ಮತ್ತು ಅದಕ್ಕಿಂತ ಅದ್ಭುತವಾಗಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೇನು ಅಂದ್ಕೊಂಡಿದ್ನೋ ನಾನು ಬರಿಬೇಕಾದ್ರೆ ಅದನ್ನ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ, ಅದಕ್ಕಿಂತ ಅದ್ಭುತವಾಗಿ. ಮತ್ತು ಇನ್ವಾಲ್ವ್ಮೆಂಟು ಪ್ರತಿಯೊಂದು ಸೀನ್ಗಳಲ್ಲೂ ಇನ್ವಾಲ್ವ್ಮೆಂಟು ಯಾವ ಥರ ಮಾಡ್ಬೋದು, ಸೀಸನ್ ಅಸೆಟ್ ಯಾಕೆ ಅಂತಂದರೆ ಒಂದು ಡ್ಯಾನ್ಸರ್ ಆಗಿ ಅಷ್ಟೇ ಅಲ್ಲ, ಒಬ್ಬ ನಟಿಯಾಗಿ ಯಾವ ಥರ ಇನ್ವಾಲ್ವ್ ಆಗಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಬೆಟರ್ಮೆಂಟ್ ಮಾಡಬೇಕು, ಒಂದೊಂದು ಚಿಕ್ಕ ಚಿಕ್ಕ ಒಂದೊಂದು ಸಣ್ಣ ಅಂಶಗಳನ್ನು ತುಂಬ ಡೀಟೇಲಾಗಿ ಇದು ಮಾಡಿಕೊಂಡು ಮಾಡ್ತಾರೆ. ಆಮೇಲೆ ಎಸ್ತರ್ ನೋಡೋಣ, ನನ್ನ ಫ್ರೆಂಡು ಮತ್ತು ಏನಂತೀರ ವೆಲ್ ವಿಶರ್, ಆ್ಯಂಡ್ ನಾನು ಯಾವುದೇ ಸಿನಿಮಾ ಮಾಡ್ತಾ ಇದ್ದಾಗಲೂ ಅವರ ಸಪೋರ್ಟು ಬೆಂಬಲ, ಹಿಂದಿ ಇರ್ಬೋದು ಕನ್ನಡ ಇರ್ಬೋದು, ಅವರೇನೇ ಒಬ್ಬ ನಿರ್ಮಾಪಕಿ ಮತ್ತು ನಿರ್ದೇಶಕಿ ನಟಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಆಗಿರೋದ್ರಿಂದ ಒಂದು ಫ್ರೆಂಡಾಗಿ ಬಂದು ನಮ್ಮ ಒಂದು ತಂಡದಲ್ಲಿ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಎಲ್ಲಕ್ಕಿಂತ ಮೀರಿ ನನ್ನ ಹಳೆಯ ಗೆಳೆಯನೋ ಅಥವಾ ಹಳೆಯ ಗುರುನೋ ಅಂತ ಹೇಳ್ಬೇಕು, ಟುಂಟಾಟನಲ್ಲಿ ನಾನು ಇನ್ನೂ ಅವಾಗ ಪಾದಾರ್ಪಣೆ ಮಾಡ್ತಾ ಇದ್ದೆ ಚಿತ್ರರಂಗಕ್ಕೆ, ಅವಾಗ ಕೃಷ್ಣಕುಮಾರ್ ಒಬ್ಬ ವೆಟರನ್ನು, ಮತ್ತು ಅದಾದ ನಂತರ ಹಿಟ್ ನಂತರ ಹಿಟ್ ಕೊಟ್ವಿ, ತುಂಟಾಟ, ಮೋನಲಿಸಾ, ಐಶ್ವರ್ಯ ಈ ಸಿನಿಮಾಗಳೆಲ್ಲ ಮಾಡಿ ಅವರು ತುಂಬ ಬ್ಯುಸಿ ಆಗ್ಬಿಟ್ರು. ಅಂದರೆ ಮತ್ತೆ ಇವಾಗ ನಮ್ಮ ಜೊತೆಗೆ ಸೇರಿದ್ದಾರೆ ಮತ್ತು ಅವರ ಮಗ ನಾಣಿ ಈಸ್ ಅನ್ ಅಸೆಟ್ ಟು ಅವರ್ ಟೀಮ್. ಯಾಕಂತಂದರೆ ಒಂದು ತಂದೆಗೆ ತಕ್ಕ ಮಗ ಅಂದರೆ ನಾಣಿಯವರು. ನಾಣಿಯವರು ಕೃಷ್ಣಕುಮಾರ್ ಜೊತೆ ಅವರು ಈ ಸಿನಿಮಾಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಂದು ಎಕ್ಸ್ಪೀರಿಯನ್ಸ್ಡ್ ಕೈ ನಮಗೆ ಬೇಕಾಗಿತ್ತು. ಕೃಷ್ಣಕುಮಾರ್ ಅವರ ಒಂದು ಅನುಭವಿ ಖಿಲಾಡಿ, ಅವರು ಒಂದು ಅಸೆಟ್ ಮತ್ತು ಈ ಸಿನಿಮಾ ಅವರ 100ನೇ ಸಿನಿಮಾ ಅಂತ ನಾನು ತುಂಬ ಸಂತೋಷದಿಂದ ಹೇಳ್ತಿದ್ದೇನೆ. ಜೊತೆಗೆ ಅವರ ಮಗ ನಾನಿನ ಈ ಸಿನಿಮಾ ರಂಗದಲ್ಲಿ ನಮ್ಮ ಈ ಸಿನಿಮಾ ಮೂಲಕ ಅವರು ಛಾಯಾಗ್ರಾಹಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಮತ್ತು ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಇರೋ ತಂಡ, 4 ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತು ನಮ್ಮ ಪಿ ಆರ್ ಓ ವೆಂಕಟೇಶ್ ಅವರ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಸೊ ಈ ಮಾತುಗಳನ್ನ ಹೇಳ್ತಾ ಮೊದಲನೇದಾಗಿ ಮಾನಸಿ ಸುಧೀರ್ ಅವರು ಮಾತಾಡಬೇಕು. ಈ ಸಿನಿಮಾ ಇಲ್ಲಿ ತನಕ ನಾವೇನೇನು ಶೂಟಿಂಗ್ ಮಾಡಿದೀವಿ, ಎಷ್ಟು ಮಾಡಿದೀವಿ, ಯಾವ ಥರ ನಿಮ್ಮ ಪಾತ್ರ ಬಗ್ಗೆ ಹೇಳ್ಬಿಡಿ, ಆಮೇಲೆ ಚಿತ್ರೀಕರಣದ ಬಗ್ಗೆ ನಿಮ್ಮ ಅನುಭವದ ಬಗ್ಗೆ ಒಂದೇನು ಮಾತಾಡಿ, ಅದಾದ ನಂತರ ಸಾನಿಯ ಅವರು ಮಾತಾಡಲಿ, ಸಾನಿಯ ಅವ್ರ ನಂತರ ಸಮರ್ ಕೆ ಕೆ ಮತ್ತು ಎಸ್ತರ್ ಮತ್ತು ನಾನಿ ಅವರು ಒಂದೇ ಮಾತಾಡಲಿ.